ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನೋಡಿ ಕಳೆದ ಕೋವಿಡ್ ಅಲ್ಲಿ ನಾವು ನೋಡಿದ್ದೇನೆ ಸಿದ್ದರಾಮಯ್ಯನವರ ದಮ್ಮು ಅಡ್ಮಿನಿಸ್ಟ್ರೇಷನ್ ಕೂಡ ಹತ್ತರದಿಂದ 5 ವರ್ಷ ನಾನು ಗಮನಿಸಿದ್ದೇನೆ ಯಾವ ತರ ದಮ್ಮಿದೆ ಅಂತಕಂತ ನೋಡಿದ್ದೇನೆ ಅವರು ಯಾವ ತರ ಅಡ್ಮಿನಿಸ್ಟ್ರೇಷನ್ ಇದೆ ಅಂತನೂ ಗೊತ್ತಿದೆ ಯಾವ ಅಸೆಂಬ್ಲಿಲಿ ಅವರು ಏನು ಮಾತಾಡ್ತಾರೆ ಹೊರಗಡೆ ಏನು ಮಾತಾಡ್ತಾರೆ ಅಸೆಂಬ್ಲಿ ಒಳಗಡೆ ಏನು ಪವರ್ಸ್ ಇದೆ ಅಂತಕಂತ ಅದು ಕೂಡ ನನಗೆ ಗೊತ್ತಿದೆ ಅದರಿಂದ ಅವರ ಆಟ ಏನು ನಡೆಯೋದಿಲ್ಲ ಸುಮ್ಮನೆ ಚುನಾವಣೆ ಒಂದು ಗಿಮಿಕ್ ಮಾಡ್ತಿದ್ದಾರೆ ವಿನ ಆಯ್ತಾ ಇದರಲ್ಲಿ ಏನು ದಮ್ಮಿ ಏನಿದೆ ಅದರಲ್ಲಿ ಅಧಿವೇಶನ ಕರೆದಾಗ ಯಾಕೆ ಮಾತಾಡಿಲ್ಲ ಬೈಕಾಟ್ ಮಾಡ್ತಾರೆ ಅಧಿವೇಶನ ಕರೆದಂತ ಸಮಯದಲ್ಲಿ ವ್ಯಾಲ್ಯೂಬಲ್ ಟೈಮ್ ನ ಬಿಟ್ಟು ಅವರ ಆಪೋಸಿಷನ್ ಲೀಡರ್ ಅಲ್ವಾ ಏನು ಬೇಕಾದರೂ ಕೇಳ್ತಕ್ಕಂತ ಚರ್ಚೆ ಇದೆ 10 ದಿನ 6 ದಿನ ಅಸೆಂಬ್ಲಿ ಮಾಡಿದ್ದೇವೆ 6 ದಿನದಲ್ಲಿ ಯಾಕೆ ಮಾತಾಡಿಲ್ಲ ಯಾಕೆ ಬೈಕಾಟ್ ಮಾಡ್ತಾರೆ ಅಸೆಂಬ್ಲಿಯಲ್ಲಿ ಬೈಕಾಟ್ ಮಾಡೋಕ್ಕೋಸ್ಕರನೇ ಅಸೆಂಬ್ಲಿ ಕೂಗ್ತಾರಾ ಅಸೆಂಬ್ಲಿ ನಡೆಯುವಾಗ ಬೈಕಾಟ್ ಮಾಡಬಾರದು ವಿರೋಧ ಪಕ್ಷ ಇರದೆ ಅದಕ್ಕೆ ಆಡಳಿತ ಪಕ್ಷದ ಏನಾದರೂ ಇದ್ದರೆ ಹೇಳ್ತಕ್ಕಂತ ಅದಕ್ಕೆ ಅವ್ರು ಬೈಕಾಟ್ ಮಾಡ್ಕೊಂಡು ಹೋಗಿ ಹೊರಗಡೆ ಹೋಗಿ ದಮ್ಮಿದ್ರೆ ಕೂಗಿರಿ ಅಂತ ಹೇಳಿ ನಮ್ಮ ದಮ್ ನೀವು ಯಾಕೆ ಟೆಸ್ಟ್ ಮಾಡ್ತೀರಿ ಅದು ಮುಂದ್ರತ್ನಂಬರವರ ಬಿಸ್ನೆಸ್ ಅವರು ಫಿಲಮ್ ಫೀಲ್ಡಲ್ಲಿ ಇದ್ದಾರೆ ಕೇಬಲಲ್ಲಿ ಇದ್ದಾರೆ ಕೇಬಲಲ್ಲಿ 1.5 ಲಕ್ಷ ಮನೆಮನೆಗೆ ಕನೆಕ್ಷನ್ ಕೊಡ್ತಕ್ಕಂಥದ್ದು ಈ ಚುನಾವಣೆ ಸಂದರ್ಭದಲ್ಲಿ ಮಾಡಲಿಲ್ಲ ಅವರು ಅವರು ಶುರು ಮಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಅದು ಸ್ಟಾರ್ಟ್ ಆಗಿ 4 ವರ್ಷ ಆಗಿದೆ ಅದು ಅದು ನನಗೂ ಮಾಹಿತಿ ಇದೆ ನಾನು ಅದು ಎಲೆಕ್ಷನ್ಗೆ ಅಂತ ಮಾಡಲಿಲ್ಲ 4 ವರ್ಷ 4 ವರ್ಷದಿಂದ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅದು ಆನ್ ಮಾಡಿದ ತಕ್ಷಣ ಮುಂದರತ್ನಂಬರವರ ಚಾನೆಲ್ ಅಂತಕ್ಕಂಥದ್ದೇ ಸ್ಟಾರ್ಟ್ ಆಗ್ತದೆ ಈ ಚುನಾವಣೆ ಬಂದಿರೋದ್ರಿಂದ ಅದನ್ನೆಲ್ಲ ಕೂಡ ಚುನಾವಣೆ ಬ್ಯಾನ್ ಮಾಡ್ತಾರೆ ಯಾರು ವಿಲನ್ ಇಲ್ಲ ಯಡಿಯೂರಪ್ಪನವರೇ ವಿಲನ್ ಅಲ್ಲಲ್ಲ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಅಲ್ಲಲ್ಲ ಕೇಳಿ ಈ ಕೋವಿಡ್ 19 ರಲ್ಲಿ ಎಲ್ಲರನ್ನ ಇಟ್ಕೊಂಡು ಇದರಡೆ ವಿಲನ್ ದುಶ್ಮನ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು 7 ತಿಂಗಳು ಏನು ಕೋವಿಡ್ 19 ಕಂಟ್ರೋಲ್ ಮಾಡಿದ್ದಾರೆ ನೆರೆ ಇದಕ್ಕೆ ಇದು ಮಾಡಿದ್ದಾರೆ ಅದಕ್ಕೆ ಇವರೇ ಯಡಿಯೂರಪ್ಪನವರೇ ಹೀರೋ ವಿಲನ್ ಎರಡೂ